ಆದರೆ ಅದನ್ನ ವಿಷಯ ನಾನು ತಿಳ್ಕೊಳ್ತೇನೆ. ಆದರೆ ಒಮ್ಮೆ ಗಡಿಪಾರ್ ಮಾಡಬೇಕು ಅಂತ ಅನ್ನುವಂಥದ್ದು ಇದಕ್ಕಿಂತ ಪ್ರಚೋದನಕಾರಿಯಾಗಿ ಭಾಷಣ ಬೇರೆ ಬೇರೆ ಸಮುದಾಯದವರು ಮಾಡಿದ್ದಾರೆ. ಆ ರೀತಿ ಆ ಸಂದರ್ಭದಲ್ಲಿ ಕೈಗೊಳ್ಳಲಾದ ಕ್ರಮ ಈಗ ಒಮ್ಮೆ ಪ್ರಮೋದ್ ಮುತಾಲಿಕ್ ಅವರ ಬಗ್ಗೆ ಕೈಗೊಳ್ತೀವಿ ಅಂತ ಹೇಳುವುದು ಅಥವಾ ಆ ರೀತಿ ಚಿಂತನೆ ಮಾಡೋದು ಎಫ್ಐಆರ್ ಮಾಡೋದು ಇದು ಸರಿಯಲ್ಲ. ನಾವು ಇದನ್ನು ಒಪ್ಪೋದಿಲ್ಲ. ಮೊದಲಿದ್ದು ಈಗೇನು ಇದು ಪ್ರಕರಣ ಚೈತ್ರ ಏನದು ಕುಂದಪ್ಪ ಅವರು ಇದರಲ್ಲಿ ನಡೀತಾ ಇರೋದು ಆ ಪ್ರಕರಣದಲ್ಲಿ ನಡೀತಾ ಇರೋದು ಇದೊಂದು ಸ್ಟ್ರೇ ಕೇಸ್. ಇದು ಎಲ್ಲೆಲ್ಲೋ ಯಾರ್ಯಾರು ಯಾರ್ಯಾರದು ಹೆಸರು ಹೇಳಿ ತೊಪ್ಪಿಗೆ ಹಾಕ್ತಿರ್ತಾರೆ. ಆನಂತರ ಯಾರ್ಯಾರದೋ ದೊಡ್ಡವ್ರ ಹೆಸರು ತೊಗೊಂಬಿಡೋದಪ್ಪ. ಈ ರೀತಿ ಮಾಡುವಂಥವ್ರಿಗೆ ಮತ್ತು ಒಂದು ಪಾರ್ಟಿಗೂ ಅದನ್ನು ಜೋಡಿಸೋದು ಎಳ್ಳಷ್ಟು ಸರಿಯಲ್ಲ. ಸ್ಟಾರ್ ಕ್ಯಾಂಪೇನ್ ಆಗಿದ್ರು ಚಿತ್ರ ನೋಡಿ ಪಾರ್ಟಿಯಿಂದ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿರಲಿಲ್ಲ. ಸ್ಟಾರ್ ಕ್ಯಾಂಪೇನರ್ ಪಟ್ಟ ಕೊಡಲಿಕ್ಕೆ ಪಾರ್ಟಿಯಲ್ಲಿ ಪ್ರಮುಖ ಪದಾಧಿಕಾರಿಯಾಗಿರಬೇಕು, ಪಾರ್ಟಿ ಲೀಡರ್ ಆಗಬೇಕು. ಅವ್ರು ನಮ್ಮ ಪಾರ್ಟಿಯಲ್ಲಿ ಇರಲಿಲ್ಲ. ಈಗ ಕಳೆದ 35-40 ವರ್ಷದಿಂದ ನಾನು ಪಾರ್ಟಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಕಳೆದ 25 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವೇ ಅವ್ರನ್ನ ನೋಡಿಲ್ಲ, ನಾವು ವೈಯಕ್ತಿಕವಾಗಿ ಒಮ್ಮೆ ನೋಡಿಲ್ಲ ಅಂದ್ರೆ ಅವ್ರ ಪಾರ್ಟಿ ಸ್ಟಾರ್ ಕ್ಯಾಂಪೇನರ್ ಹೆಂಗಾಗ್ತಾರೆ? ನಾನು ನಮ್ಮ ಪಾರ್ಟಿಯ ಸಂಬಂಧ ಏನೂ ಇಲ್ಲ ಅವ್ರಿಗೆ. ನಾನು ಇವತ್ತು ಹೇಳೋದು ಇಷ್ಟನೇ, ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಭಾಳ ಮಾತನಾಡ್ತಾ ಇದೆ ಇದ್ರ ಬಗ್ಗೆ. ಕಾಂಗ್ರೆಸ್ ಪಾರ್ಟಿ ಭಾಳ ಮಾತನಾಡ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಕೆಲವೇ ವರ್ಷಗಳ ಹಿಂದೆ 2-3-4 ವರ್ಷದ ಹಿಂದೆ ಮಾರ್ಗರೇಟ್ ಅಳುವಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಅದನ್ನ ನೆನಪಿಟ್ಕೊಳ್ಳಿ. ಕಾಂಗ್ರೆಸ್ ಪಾರ್ಟಿಯವರು ನಮ್ಮ ಪಕ್ಷದ ಟಿಕೆಟ್ಗಳನ್ನು ಮಾರಿದ್ದಾರೆ. ಇದು ನಮಗೆ ಸಂಬಂಧ ಇಲ್ಲದಂಥವ್ರು, ನಮಗೇನೂ ಗೊತ್ತಿಲ್ಲದವರು ಯಾರೋ ಒಬ್ಬರು ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿದ್ದಾರೆ. ಅದ್ರ ಕೇಸ್ ನಡೀತಾ ಇದೆ. ಆದರೆ ಆ ಕೇಸಿನ ಜೊತೆಗೆ ಕಾಂಗ್ರೆಸ್ ಪಾರ್ಟಿಯವರು ನಿಮ್ಮ ನಡವಳಿಕೆ ಏನು ಭಾಳ ನೋಡ್ಕೊಳ್ಳಿ, ಅನೇಕ ಸ್ಟೇಟ್ಮೆಂಟ್ ಮಾರ್ಗರೇಟ್ ಚಳವರದು ನೆನಪಿದೆ. ಅವ್ರು ಹೇಳಿದರು ನಮ್ಮ ಪಾರ್ಟಿಯಲ್ಲಿ ಪೂರಾ ಟಿಕೆಟ್ಗಳು ಸೇಲ್ ಆಗಿವೆ, ದೇ ಆರ್ ಕೆಪ್ಟ್ ಫಾರ್ ಸೋಲ್ಡ್ ಮೀನ್ ಫಾರ್ ದಿ ಸೇಲ್ಸ್ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಇವತ್ತು ಆ ಚೈತ್ರ ಅನ್ನೋರದು ತನಿಖೆ ನಡೀತಾ ಇದೆ. ಯಾರೋ ಯಾರಿಗೋ ಟೊಪ್ಪಿಗೆ ಹಾಕ್ತಾರೆ. ಈಗ ಲಗ್ನ ಮನೆಯಲ್ಲಿ 2 ಬೀಗರು ಇರ್ತಾರೆ, ಯಾರೋ ಹೋಗಿ ಯಾರ್ದೋ ಹೆಣ್ಣವ್ರದ್ದು ಗಂಡನವ್ರದ್ದು ಏನೋ ಕದೀತಾರೆ. ಅವಾಗ ಹೆಣ್ಣವ್ರು ಗಂಡನವ್ರು ಸಂಬಂಧ ಇರೋದಿಲ್ಲ, ಯಾರೋ ಮಾಡ್ಕೊಂಡು ಹೋಗಿರ್ತಾರೆ. ಅದನ್ನು ಹೆಣ್ಣವ್ರು ಕೇಳಿದವ್ರು ಗಂಡನವ್ರು ಅಂತ ಹೇಳ್ತಾರೆ, ಗಂಡನವ್ರು ಕೇಳಿದವ್ರು ಹೆಣ್ಣವ್ರು ಅಂತ ಹೇಳ್ತಾರೆ. ನಾನು ಹೇಳೋದು ಯಾರೋ ಒಬ್ಬರು ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿದ್ದಾರೆ, ಅದ್ರ ತನಿಖೆ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ. ಕಾಂಗ್ರೆಸ್ ಪಾರ್ಟಿ ಇದ್ರೋ ಭಾಳ ಭಾಳ ಮಾತನಾಡ್ತಾ ಇದೆ. ನಿಮ್ಮ ಮಾರ್ಗರೇಟ್ ಅಳ್ಳ ಅವ್ರ ಸ್ಟೇಟ್ಮೆಂಟ್ ಅವ್ನು ತೆಗೆದು ನೋಡ್ರಿ, ತಲೆ ತಲಾಂತರದಿಂದ ನೀವು ಮಾರಾಟ ಮಾಡ್ತಾ ಇದ್ರಿ. ನಮ್ಮ ಯಾವುದೇ ಮುಖಂಡರಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ.